ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದು ಎಷ್ಟು ಅರವತ್ತೆಂಟು ಸಾವಿರ ಫಾಲೋವರ್ಸ್ ಇತ್ತು ಎಷ್ಟೋ ಜನ ನೋಡಿರ್ತಾರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೈರಲ್ ವೀಲ್ಸು ಟ್ರಾವೆಲ್ ರೀಲ್ಸು ಇಲ್ಲಾಂದರೆ ಬೈಕ್ ರಿಲೇಟೆಡ್ ಎಷ್ಟೊಂದು ವೀಲ್ಸ್ ನೋಡಿ ಕಾಪಿ ರೈಟ್ ಸ್ಟ್ರೈಕ್ ಥರ ಬಂದು ಅಕೌಂಟ್ನ ಹ್ಯಾಕ್ ಮಾಡಿಬಿಟ್ರು ಸೊ ಈ ಗ್ಯಾಪಲ್ಲಿ ಇವರು ಒಂದು ಸ್ಪ್ಯಾಮ್ ಮೇಲನ್ನ ಕಳಿಸ್ತಾರೆ ನಿಮ್ಮ ಅಕೌಂಟ್ ಈ ಥರ ಡೌನ್ ಆಗಿದೆ ಸೊ ರಿಕವರ್ ಮಾಡ್ಕೋಬೇಕಂತ ಅಪೀಲ್ ಮಾಡಿ ಅಂತ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾರ್ಮಲಾಗಿ ನೀವು ಅಂದ್ಕೋತಿರ್ತೀರ ಹುಡುಗ ಫುಲ್ ವೀಡಿಯೋ ಸ್ಟಾರ್ಟ್ ಮಾಡೋದ್ ಪ್ರತಿ ಸಲ ಫುಲ್ ಜೋಶಲ್ಲಿ ಇರ್ತಾನೆ ಏನಿವತ್ತು ಸುಮ್ಮನೆ ಸೈಲೆಂಟ್ ಆಗಿಬಿಡವೇ ಅಂತ ತಮ್ಮೇಲೆ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಲೈಕ್ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಅದು ಎಷ್ಟು ಅರವತ್ತೆಂಟು ಸಾವಿರ ಫಾಲೋವರ್ಸ್ ಇತ್ತು ನಾರ್ಮಲ್ ತಮಾಷೆನೇ ಅಲ್ಲ ಅರವತ್ತೆಂಟು ಸಾವಿರ ಮಾಡೋದು ತಮಾಷೆನೇ ಅಲ್ಲ ಅದು ಒಂದು ಒಳ್ಳೆ ಕಂಟೆಂಟ್ ಕೊಟ್ಕೊಬಂದು ಯಾಕಂದ್ರೆ ಎಷ್ಟು ಜನ ನೀವು ಯೂಟ್ಯೂಬಿಂದ ಇನ್ಸ್ಟಾಗ್ರಾಮ್ಗೆ ಹೋಗಿದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಎಷ್ಟು ಜನಕ್ಕೆ ಆ ರೀಲ್ಸ್ ವೈರಲ್ಗಳಾಗಿ ಎಷ್ಟು ಜನ ನನಗಂತೂ ಗೊತ್ತಿಲ್ಲ ಬಟ್ ಅರವತ್ತೆಂಟು ಸಾವಿರ ಮಾಡಬೇಕು ಅಂದರೆ ತುಂಬನೇ ಕಷ್ಟ ಇದೆ ಲೈಕ್ ಸಿಕ್ಸ್ಟಿ ಏಯ್ಟ್ ತೌಸಂಡು ತುಂಬಾ ಬಿಡಿ ಅದು ಹೆಂಗೆಂಗೋ ಆಗೋಗಿತ್ತು ಎಷ್ಟೋ ಜನ ನೋಡಿರ್ತೀರ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ವೈರಲ್ ವೀಲ್ಸು ಟ್ರಾವೆಲ್ ರೀಲ್ಸು ಇಲ್ಲಾಂದರೆ ಬೈಕ್ ರಿಲೇಟೆಡ್ ಎಷ್ಟೊಂದು ವೀಲ್ಸ್ ನೋಡಿರ್ತೀರ ನೋಡಿಲ್ಲ ಅಂದರೆ ಅಕೌಂಟ್ ಡಿ ಪಿ ಸಮೇತ ಹಾಕ್ತೀನಿ ನೋಡಿ ಯಾವ ಥರ ಇದೆ ಅಂತ ಸೊ ಇದು ನನ್ನ ಅಕೌಂಟು ನಾರ್ಮಲಾಗಿ ಏನಾಯಿತು ಅಂದರೆ ಲೈಕ್ ಒಂದು ಕಾಪಿ ರೈಟ್ ಸ್ಟ್ರೈಕ್ ಥರ ಬಂದು ಅಕೌಂಟನ್ನ ಹ್ಯಾಕ್ ಮಾಡಿಬಿಟ್ರು ಯಾವ ಥರ ಎಲ್ಲ ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಸದ್ಯಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಹ್ಯಾಕ್ ಆಗಿದೆ ಅಕಸ್ಮಾತ್ ನಿಮಗೆ ಅದರಿಂದ ಒಂದು ಮೆಸೇಜ್ ಬರೋದು ಇಲ್ಲ ಏನಾದರೂ ಬಂತು ಅನ್ನೋ ಅದು ನಾನು ಅಂತ ಅಂದ್ಕೋಬೇಡಿ ದಯವಿಟ್ಟು ಅದು ಯಾರು ಬೇರೆ ಹಾಗಂತ ರಿಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಅದನ್ನ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಟೂ ಡೇಸ್ ಆಗಿದೆ ಟೂ ಡೇಸಿಂದ ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ಗೆ ಮೇಲ್ ಹಾಕಿದ್ದೀನಿ ಟ್ವೀಟ್ ಮಾಡಿದ್ದೀನಿ ಆಮೇಲೆ ಟ್ವಿಟರಲ್ಲೂ ಸ್ವಲ್ಪ ಹಾಕಿದ್ದೀನಿ ಎಸ್ ಡಿ ಗಣೇಶ ಅಂತ ಒಂದು ಟ್ವಿಟರ್ ಹ್ಯಾಂಡ್ಲ್ ಇದೆ ಅದಕ್ಕೆ ಹೋಗ್ಬಿಟ್ಟು ನಾನು ಟ್ವೀಟ್ ಮಾಡಿದ್ದೀನಿ ಆದರೆ ಯಾರಾದರೂ ರೀಶೇರ್ ಮಾಡಿ ಸೊ ದಟ್ ನನಗೂ ಒಂಚೂರು ಹೆಲ್ಪ್ ಆಗುತ್ತೆ ಸೊ ರೀಶೇರ್ ಮಾಡಿದಷ್ಟು ಟ್ವಿಟ್ಟರಿಂದ ಒಂದು ಸಪೋರ್ಟ್ ಸಿಗ್ಬೋದು ಸೊ ಅದಕ್ಕೆ ತಿಂಗೆ ಏನಪ್ಪ ಅಂದರೆ ಇವಾಗ ಹೇಳೋದು ಕ್ರಿಯೇಟರ್ಸ್ ಎಲ್ಲ ಹುಷಾರಾಗಿರಿ ಲೈಕ್ ನಂತರನೇ ಕ್ರಿಯೇಟರ್ಸು ಇಲ್ಲ ನೀವು ಇನ್ನೂ ಬಿಗಿನಿಂಗಲ್ಲಿದ್ದೀರಾ ಇಲ್ಲ ಒಂದು ಒಳ್ಳೆ ಪ್ರೋ ಲೆವೆಲ್ಗೆ ಹೋಗಿದ್ದೀರಾ ಯಾರೇ ಆಗಿರಲಿ ಮೇನ್ ತಿಂಗ್ ಏನಪ್ಪ ನಿಮಗೆ ನಿಮಗೆಲ್ಲ ಪ್ರಮೋಷನ್ ಬಂದು ಅದು ಲಿಂಕ್ ಬಂದು ಈ ಲಿಂಕಲ್ಲಿ ನಾವು ಹಾಕಿರ್ತೀವಿ ಇದನ್ನ ಡೌನ್ಲೋ ಡೌನ್ಲೋಡ್ ಮಾಡಿ ನೀವು ಪೋಸ್ಟ್ ಮಾಡ್ಕೊಳ್ಳಿ ಅಂದರೆ ಅದನ್ನ ದಯವಿಟ್ಟು ಕ್ಲಿಕ್ ಮಾಡಬೇಡಿ ನಾನಂತೂ ಈ ಸರಿ ಅದೇನು ಕ್ಲಿಕ್ ಮಾಡಿಲ್ಲ ನನಗಾಗಿದ್ದು ಯಾವ ಥರ ಅಂದರೆ ಈ ಥರ ಎಲ್ಲ ಮಾಡ್ತಾರೆ ಕ್ರಿಯೇಟರ್ಸ್ಗೆ ನನಗಾಗಿದ್ದು ಯಾವ ಥರ ಅಂದರೆ ಅವರು ಲೈಕ್ ಫಸ್ಟೇ ನಿಮ್ಮ ಅಕೌಂಟ್ನ ಕಾಯ್ತಾ ನೋಡ್ತಾ ಇರ್ತಾರೆ ಆಮೇಲೆ ಸಡನ್ನಾಗಿ ಯಾವಾಗಲೂ ನೀವು ಯಾವುದೇ ವೀಡಿಯೋ ಹಾಕೋ ಅದಕ್ಕೆ ಕಾಪಿ ರೈಟ್ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದಾಗ ಇನ್ಸ್ಟಾಗ್ರಾಮು ನಿಮ್ಮ ಅಕೌಂಟನ್ನ ಒಂದು ಟ್ವೆಂಟಿ ಫೋರ್ ಅವರ್ಸ್ ಟೇಕ್ ಡೌನ್ ಮಾಡುತ್ತೆ ಆವಾಗ ನೀವು ಯೂಸ್ ಆಗಲ್ಲ ಸೊ ಈ ಗ್ಯಾಪಲ್ಲಿ ಇವರು ಒಂದು ಸ್ಪ್ಯಾಮ್ ಮೇಲನ್ನ ಕಳಿಸ್ತಾರೆ ನಿಮ್ಮ ಅಕೌಂಟ್ ಈ ಥರ ಡೌನ್ ಆಗಿದೆ ಸೊ ರಿಕವರ್ ಮಾಡ್ಕೋಬೇಕನ್ನು ಅಪೀಲ್ ಮಾಡಿ ಅಂತ ನಾನು ಗೂಗಲ್ ಚೆಕ್ ಮಾಡಿದೆ ಎಸ್ ಅಪೀಲ್ ಅನ್ನೋ ಒಂದು ಆಪ್ಷನ್ ಇದೆ ಅಂತ ಅಪೀಲ್ ಮಾಡಿದೆ ಅಪೀಲ್ ಮಾಡಿದಾಗ ಅಲ್ಲಿ ಫೋನ್ ನಂಬರು ಇಮೇಲ್ ಐ ಡಿ ಕೇಳುತ್ತೆ ಅದು ಹಾಕಿದ ತಕ್ಷಣ ಅಕೌಂಟ್ ಹ್ಯಾಕ್ ಆಗೋಯಿತು ನನಗೂ ಗೊತ್ತಾಗಿಲ್ಲ ಲೈಕ್ ಟೇಕ್ ಡೌನ್ ಬೇರೆ ಆಗಿತ್ತಲ್ಲ ಸೇಮ್ ಹಂಗೆ ಇದೆ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡಿ ಅಂತಿತ್ತು ನಾನೆಲ್ಲ ಇನ್ಸ್ಟಾಗ್ರಾಮ್ ಟೇಕ್ ಡೌನ್ ಮಾಡಿರ್ಬೋದೇನೋ ಅಂದ್ಕೊಂಡು ವೆಯ್ಟ್ ಮಾಡಿದೆ ಬಟ್ ಏನೂ ಯೂಸ್ ಆಗಲಿಲ್ಲ ಸೊ ಅಕೌಂಟ್ ಮೇಜರಾಗಿ ಹೋಗ್ಬಿಟ್ಟಿತ್ತು ಒಂದು ದಿನ ಆದಮೇಲೆ ಗೊತ್ತಾಯಿತು ಅದು ಇನ್ಸ್ಟಾಗ್ರಾಮಿಂದ ಆಗಿರೋದಲ್ಲ ಹ್ಯಾಕರ್ಸು ಹ್ಯಾಕ್ ಮಾಡಿರೋದು ಆ ಥರ ಅಂತ ಸೊ ತಲೆ ಹೋಯ್ತು ನನಗೊಂದು ಫುಲ್ಲು ಏನು ಮಾಡೋದು ಅಂತ ಗೊತ್ತಿಲ್ಲ ಯಾಕಂದರೆ ಐದು ವರ್ಷ ಲೈಫ್ನ ಹಾಕಿದ್ದೀನಿ ಅದರಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಿಂದ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬು ಇದಕ್ಕೆಲ್ಲ ಬಂದಿದ್ದು ಯೂಟ್ಯೂಬ್ ಆವಾಗ ಚಿಕ್ಕ ಚಿಕ್ಕ ಶಾರ್ಟ್ಸ್ ಎಲ್ಲ ಹಾಕ್ತಾಯಿದ್ದೆ ಬಟ್ ಇನ್ಸ್ಟಾಗ್ರಾಮ್ಗೆ ಎವ್ರಿ ಟೈಮ್ ಡೈಲಿ ರೆಗ್ಯುಲರಾಗಿ ಹಾಕ್ತಾಯಿದೆ ರೀಸೆಂಟಾಗಿ ಒನ್ ಇಯರಿಂದ ಅದು ಐಫೋನ್ ತೊಗೊಂಡಾಗಿಂದ ಫೋರ್ ತೌಸಂಡ್ ಇದ್ದಿದ್ದು ಸಿಕ್ಸ್ಟಿ ಏಯ್ಟ್ ತೌಸಂಡ್ವರೆಗೂ ಬಂದಿದೆ ಎಷ್ಟೋ ವೀಡಿಯೋಸು ನಾಲ್ಕು ಐದು ಮಿಲಿಯನ್ನು ಬೇಜಾನ್ ರೀಚ್ ಆಗಿದೆ ಒಳ್ಳೆ ಪ್ರಮೋಷನ್ಸ್ ಇತ್ತು ಸೊ ನಂಗೆ ನಾರ್ಮಲಾಗಿ ಕೆಲಸ ಮಾಡ್ತಿದ್ದಿದ್ದೇನೆ ಇನ್ಸ್ಟಾಗ್ರಾಮ್ಗೆ ನಾನು ಪ್ರಮೋಷನ್ ಸಿಗ್ತಿದ್ದೇನೆ ಇನ್ಸ್ಟಾಗ್ರಾಮಿಂದ ಸೊ ತುಂಬಾ ಚೆನ್ನಾಗಿ ಅಕೌಂಟು ಬಟ್ ಹೊಂಟೋಯ್ತು ನೀವು ಯಾರೇ ಕ್ರಿಯೇಟರ್ಸ್ ಆಗಿದ್ದು ಹುಷಾರಾಗಿದೆ ಈ ಥರ ಯಾವುದೇ ಸ್ಕ್ಯಾಮ್ಗೂ ಕಾಪಿರೈಟ್ ಸ್ಟ್ರೈಕ್ ಬಿತ್ತು ಅಂದೂ ವೆಯ್ಟ್ ಮಾಡಿ ಅದರದ್ದು ಮೇಲೆ ಹಾಕಿ ಯಾವುದೇ ಓಟ್ ಯಾವುದು ಓ ಟಿ ಪಿ ಕೇಳಲ್ಲ ಇಲ್ಲ ಯಾರು ಆ ಥರ ಡೀಟೇಲ್ಸ್ ಎಲ್ಲ ಕೇಳಲ್ಲ ಇನ್ಸ್ಟಾಗ್ರಾಮಲ್ಲಿ ಇದು ಹೊಸ ಥರ ಒಂದು ಸ್ಕ್ಯಾಮು ಸೊ ಹುಷಾರಾಗಿದೆ ಟೂ ವೇ ಅಥೆಂಟಿಕೇಷನ್ ಮಾಡ್ಕೊಳ್ಳಿ ನಾನು ಎಲ್ಲ ಮಾಡ್ಕೊಂಡಿದ್ದೆ ಎಲ್ಲ ಥರ ಸೇಫ್ಟೀಲಿ ಇದೆ ಇಷ್ಟು ವರ್ಷ ಒಂದ್ಸರಿನೂ ಒಂಚೂರು ಅಕೌಂಟ್ ಏನೂ ಆಗದೆರೋದು ಒಂದು ಚಿಕ್ಕ ಬ್ಯಾಡ್ ಟೈಮಲ್ಲಿ ಹಂಗೆ ಆಗೋಯ್ತು ಸ್ಕ್ರೀನ್ ಮೇಲೆ ನಾನು ಬೇಕಾ ಫೋಟೋ ಹಾಕ್ತೀನಿ ನನ್ನ ಅಕೌಂಟ್ ಅಟ್ ಪ್ರೆಸೆಂಟ್ ಯಾವ ಥರ ಸ್ಟೇಟಸ್ ಇದೆ ಅಂತ ಆ ಥರ ಅಂದರೆ ಇನ್ಸ್ಟಾ ಯೂಸರ್ ಅಂತ ಬಂದುಬಿಟ್ಟಿದೆ ಯೂಸರ್ ಡೆಡ್ ಯೂಸರ್ ಡೆಡ್ ಅಂತ ಬಂದಿಲ್ಲ ಇನ್ಸ್ಟಾ ಯೂಸರ್ ಅಂತ ಬಂದುಬಿಟ್ಟು ನೇಮ್ ಚೇಂಜ್ ಆಗಿದೆ ಸ್ವಲ್ಪ ಜನಕ್ಕೆ ಫಾಲೋವರ್ಸ್ ಎಲ್ಲ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಫಾಲೋವರ್ಸ್ ಕಾಣಿಸೋಲ್ಲ ಸ್ವಲ್ಪ ಜನಕ್ಕೆ ಡಿ ಪಿ ಕಾಣಿಸುತ್ತೆ ಸ್ವಲ್ಪ ಜನಕ್ಕೆ ಡಿ ಪಿ ಕಾಣಿಸಲ್ಲ ಸ್ವಲ್ಪ ಜನಕ್ಕೆ ಅಕೌಂಟೇ ಇಲ್ಲ ಒಬ್ಬೊಬ್ಬರಿಗೆ ಫುಲ್ ಪೋಸ್ಟ್ ಎಲ್ಲ ಕಾಣಿಸ್ತಾ ಇರುತ್ತೆ ಆಮೇಲೆ ನನ್ನ ಫೇಸ್ಬುಕ್ ಸಹ ಅದೇ ಮೆಟಾ ಲಿಂಕ್ ಆಗಿರುತ್ತೆ ಸೊ ಫೇಸ್ಬುಕ್ ಸಹ ಹೋಗ್ಬಿಟ್ಟಿದೆ ಸೊ ಇನ್ಸ್ಟಾ ಫೇಸ್ಬುಕ್ ಎರಡೂ ಹೋಗಿದೆ ನೆನ್ನೆ ಮನೆಯಿಂದ ಫುಲ್ ತಲೆ ಕೆಟ್ಟೋಗಿತ್ತು ಬೇಜಾರು ಮಾಡೋಗಿತ್ತು ವಿಡಿಯೋ ಏನಕ್ಕೆ ಮಾಡೋಣ ಏನು ಮಾಡೋಣ ಬಿಡು ಇಷ್ಟು ವರ್ಷ ಮಾಡಿದ್ದಲ್ಲ ವೇಸ್ಟ್ ಆಗೋಯ್ತಲ್ಲ ಅಂದ್ಕೊಂಡಿದ್ದೆ ಸೊ ಇದು ಹೆಂಗೆ ರಿಕವರ್ ಮಾಡ್ಕೊಳ್ಳೋದು ಅಂತ ನಂಗೆ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದೆ ಒಂಚೂರು ಕಮೆಂಟಲ್ಲಿ ತಿಳಿಸಿ ಒಂಚೂರು ಹೆಲ್ಪ್ ಆಗುತ್ತೆ ನನಗೂ ಲೈಕ್ ಯಾಕಂದ್ರೆ ತುಂಬ ವರ್ಷ ಕಷ್ಟಪಟ್ಟಿರ್ತೀವಿ ನಾನು ಒಬ್ಬನೇ ಅಲ್ಲ ನಂತರ ಎಷ್ಟೋ ಜನ ಕ್ರಿಯೇಟರ್ಸ್ ಇರ್ತಾರೆ ಸೊ ಒಂದು ಸ್ವಲ್ಪ ಯೂಸ್ ಆಗುತ್ತೆ ಯಾರಾದರೂ ಹ್ಯಾಕ್ ಆಗಿ ಗೊತ್ತಿಲ್ಲದೇ ಇದೇ ಇಲ್ಲ ಫ್ಯೂಚರ್ಲಿ ಈ ವಿಡಿಯೋ ಹಿಂಗೆ ಅಕೌಂಟಲ್ಲಿ ಇಟ್ಟಿರ್ತೀನಿ ಸೊ ಯಾರಿಗಾದ್ರು ಯೂಸ್ ಆದಾಗ ನೋಡಿ ಹೆಲ್ಪ್ ಮಾಡ್ಕೋಬೋದು ಸೊ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಇಲ್ಲ ನಿಮಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡ್ತೀವಿ ಇಲ್ಲ ನೀವೆಲ್ಲ ಹ್ಯಾಕರ್ಸ್ ಹ್ಯಾಕರ್ಸ್ ಆಗಿದ್ವಿ ಸ್ವಲ್ಪ ಹೆಲ್ಪ್ ಮಾಡೋ ಥರ ಏನಾದರೂ ಇತ್ತು ಅಂದರೆ ಒಂಚೂರು ಹೆಲ್ಪ್ ಮಾಡಿ ಅಕೌಂಟ್ ರಿಕವರ್ ಮಾಡ್ಕೊಳೋಕ್ಕೆ ಹೆಲ್ಪ್ ಮಾಡಿ ದಯವಿಟ್ಟು ಇಷ್ಟು ಹೇಳ್ತಾ ಹುಷಾರಾಗಿದೆ ಕ್ರಿಯೇಟರ್ಸಕ್ಕೆ ತುಂಬ ಕಷ್ಟ ಇದೆ ಅದು ನಮ್ಮ ಸ್ಟ್ರಗ್ಲಿಂಗು ನಾವು ಈ ಬೇರೆ ಬೇರೆ ಥರ ಬಟ್ಟೆ ಬಿಸ್ಕೊಂಡು ಹಂಗೆ ಅವೆಲ್ಲ ಏನು ಕ್ರಿಂಚ್ ಕಂಟೆಂಟ್ಗಳು ಇಲ್ಲ ಬೈಕಲ್ ಸುಮ್ಮನೆ ಏನೇನೋ ಮಾಡೋದು ಅವೆಲ್ಲ ಯಾವುದೋ ಮಾಡೋಲ್ಲ ರಿಯಲ್ ಟ್ರಾವೆಲ್ ಕಂಟೆಂಟು ಇಲ್ಲ ನಾನು ಜನಕ್ಕೆ ಯೂಸ್ ಆಗೋದನ್ನ ಕೊಡ್ತಾ ಇರ್ತೀವಿ ಈಗ ಅವಾಗ ಅರವತ್ತೆಂಟು ಸಾವಿರ ಐವತ್ತು ಸಾವಿರ ಸಾವಿರ ಎಲ್ಲ ಮಾಡಿಕೊಳ್ಳೋದು ತುಂಬಾ ಕಷ್ಟ ಇದೆ ಯಾಕಂದರೆ ಎಷ್ಟೋ ಜನ ನಮ್ಮ ಥರ ಯೂಟ್ಯೂಬರ್ಸ್ ನಮ್ಮ ಕನ್ನಡದಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತು ಆ ಸ್ಟ್ರಗಲ್ ಹೆಂಗಿರುತ್ತೆ ಅಂತ ತುಂಬ ಜನ ಕಾಲ್ ಬ್ಯಾಕ್ ಮಾಡಿ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ನೋಡೋಣ ಇನ್ನ ಏನು ಯೂಸ್ ಆಗಿಲ್ಲ ಅದಕ್ಕೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಹಾಕೋಣ ಯಾರಾದರೂ ಹೆಲ್ಪ್ ಮಾಡೋದು ಮಾಡ್ಬೋದು ಅಂತ ಸೊ ಆದಷ್ಟು ಹೆಲ್ಪ್ ಮಾಡಿ ಥ್ಯಾಂಕ್ ಯು